ಯಾಕಂದರೆ ವೈರಿಗಳು ವೈಯಕ್ತಿಕ ನೋಡೋದಿಲ್ಲ, ಪಕ್ಷ ಅಷ್ಟೇ ನಮ್ಮ ಮುಂದಿರುವಂಥ ವಿಷಯ. ತಗೊಳ್ತಾ ಕೇಳಿ ಕೇಳ್ತಾರೆ, ಇನ್ನೊಂದು ಇನ್ನೂ ಬಂದಿಲ್ಲ ಅಂತ ಕೇಳೋ ಪ್ರಶ್ನೆ ಅಲ್ಲಿ ಇದೇನು ಫೋನ್ನಾಗ ವಿದಿನ್ ಸೆಕೆಂಡ್ನಾಗ ಕೇಳ್ಬೋದಲ್ಲ. ಈಗ ಡೆಲ್ಲಿಯಲ್ಲಿ ಸೇರ್ತಾರ ಬೆಂಗಳೂರಲ್ಲಿ ಸೇರ್ತಾರ ಅಂದ್ರೆ ನಮ್ಗೆ ಕೇಳ್ತಾರ, ಕೇಳಿದಾಗ ನಮ್ಮ ಅಭಿಪ್ರಾಯ ಹೇಳ್ತೇವೆ. ಇನ್ನು ಅದು ಪ್ರಶ್ನೆ ಬಂದಿರಲಿಲ್ಲ, ಪಾರ್ಟಿ ಸೇರೋದು ಎಲ್ಲಿಯೋ ಅಧಿಕೃತವಾಗಿ ಬಂದಿಲ್ಲ, ಬಂದರೆ ನಮ್ಮ ಅಭಿಪ್ರಾಯವನ್ನು ನಮ್ಮ ಹೈಕಮಾಂಡ್ ಹೇಳುತ್ತೆ. ಅಶೋಕ್ ಪೂಜಾರಿ ಅವರ ಕುರಿತು ನೀವೇನೋ ಅಸಮಾಧಾನ ವ್ಯಕ್ತಪಡಿಸಿದ್ದೀರಾ, ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದೀರಾ, ನನ್ನ ವಿಚಾರ ನನ್ನ ಗಮನಕ್ಕೆ ತರದ್ಲೇ ನೀವು ಟಿಕೆಟ್ ಮಾನ್ಯ ಮಾಡಿದ್ದೀರಾ ಅನ್ನುವಂಥ ಮಾತನ್ನು ವರಿಷ್ಠರ ಗಮನಕ್ಕೆ ತಂದಿದ್ದೀರಾ ಅಂತ ಹೇಳಿ ಸುದ್ದಿ ಇದೆ. ಚರ್ಚೆ ಆಗಿದೆ, ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ. ಕೆಲವು ಹೇಳಲಿಕ್ಕೆ ಆಗೋಲ್ಲ ಬೇರೆಯಾಗಿ ಚರ್ಚೆ ಮಾಡಿದ್ವಿ ಕೆಲವು ಘಟನೆಗಳ ಬಗ್ಗೆ. ಮಾಡ್ತಾರೆ, ನಮ್ಮ ಶಕ್ತಿ ಮೀರಿ ನಾವು ಮಾಡ್ತೀವಿ. ಕೊನೆಗೆ ಅನಿವಾರ್ಯ ಹೋದ್ರೆ ನಾವೇನು ಏನು ಮಾಡ್ಲಿಕ್ಕೆ ಮೊನ್ನೆ ಹೇಳಿದ್ದೀವಿ, ನಮ್ಮ ಪಕ್ಷದಲ್ಲಿ ಉಳಿಸ್ಕೋತೀವಿ. ಪಕ್ಷದ ವರಿಷ್ಠರು ಕೂಡ ಹೇಳಿದಾರೆ ನೀವು ಮಾತುಕತೆ ಮಾಡಬೇಕಂತ, ಮಾಡ್ತಾ ಇದ್ವಿ. ಸೊ ಅದು ಮೀರಿ ಹೋದ್ರೆ ನಾವೇನು ಮಾಡಲಿಕ್ಕೆ ಆಗೋಲ್ಲ. ಭಾಳಷ್ಟು ಜನಕ್ಕೆ ಅವ್ರು ಫೋನ್ ಮಾಡಿದ್ದಾರೆ, ಇಡೀ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ಸಿನ ಅಸಮಾಧಾನದ ಭಾಳಷ್ಟು ಜನಕ್ಕೆ ಫೋನ್ ಮಾಡಿ ಅವ್ರ ಪಕ್ಷಕ್ಕೆ ಆಹ್ವಾನ ಮಾಡಿದ್ದಾರೆ. ಸೊ ಇದೇನು ಹೊಸದಲ್ಲ, ಹಿಂದೂ ಕೂಡ ನಮ್ಮಿಂದ ಟಿಕೆಟ್ ಸಿಗದಿದ್ದಾರೆ, ಜೆ ಡಿ ಎಸ್ಗೆ ಹೋಗಿದ್ದಾರೆ, ಬಿ ಜೆ ಪಿಗೆ ಹೋಗಿದ್ದಾರೆ. ಈಗ ಬಿ ಜೆ ಪಿ ಅವರು ಜೆ ಡಿ ಎಸ್ ನಮ್ಮ ಪಕ್ಷಕ್ಕೆ ಬರ್ತಿದ್ದಾರೆ. ಇದೆಲ್ಲ ಪರ್ವ ಸ್ಟಾರ್ಟ್ ಆಯ್ತು, ನಿಮ್ಗೆ ಹೇಳಿದ್ದೆ ಸ್ಟಾರ್ಟ್ ಇದ್ದಾರೆ. ಸ್ಟ್ರಾಟಜಿನೂ ಇಲ್ಲ, ಏನು ನಮ್ದು ಇನ್ನೂ ಫೈನಲ್ ಆಗಬೇಕು, ನಮ್ಮಲ್ಲೇ ಗೊಂದಲ ಇದೆ, ಎರಡು ಮೂರು ನಮ್ಮಲ್ಲಿ ಇನ್ನೂ ಇತ್ಯರ್ಥ ಆಗಿಲ್ಲ. ಸೊ ಅದಕ್ಕಾಗಿ ಹೋಲ್ಡ್ ಮಾಡಿದ್ದಾರೆ, 13 ತಾರೀಕೊಳಗಂತೂ ಮಾಡಲೇಬೇಕು ರೀ. ಯಾಕಂದರೆ 13 ತಾರೀಕೊಳಗೆ ನಾಳೆ 12 13 ನಾಳೆ ತಪ್ಪಿದ್ರೆ ನಾಳೆ ಮಾಡೇ ಮಾಡ್ತೀವಿ 13th. ಅದು ಅವ್ರ ಪಕ್ಷ ಸಂಬಂಧಪಟ್ಟದ, ನಮಗೇನು ಸಂಬಂಧಪಟ್ಟಿಲ್ಲ. ಅವ್ರಿಗೆ ಯಾರಿಗೆ ಇಳಿಸ್ಬೇಕು ಯಾರಿಗೆ ಬಿಡಬೇಕು ಅನ್ನೋದು ಬಿ ಜೆ ಪಿ ಪಕ್ಷದ ತೀರ್ಮಾನ ಅದು. ಸೊ ನಾವು ಚುನಾವಣೆ ಮಾಡೋದಷ್ಟೇ, ಅದು ಬಿ ಜೆ ಪಿ ಅಂತ ಮಾಡೋದಷ್ಟೇ. ನಾವು ಅಲ್ಲಿ ವ್ಯಕ್ತಿಗತ ಪ್ರಶ್ನೆ ಬರೋದಿಲ್ಲ, ಬಿ ಜೆ ಪಿ ಕ್ಯಾಂಡಿಡೇಟ್ ಅಂತ ಚುನಾವಣೆ. ಇಲ್ಲ, ಅವರು ಇಲ್ಲೇ ನಮ್ಮಲ್ಲಿ ಇದ್ದಾರೆ, ನಮ್ಮ ಜೊತೆ ಸಂಪರ್ಕಲ್ಲಿ ಇದ್ದಾರೆ, ಇದ್ದಾರೆ ಅವರು. ಮೊದಲ ಲಿಸ್ಟ್ ಬರಲೇಬೇಕು, ನಾಳೆ ತಪ್ಪಿರೋ ನಾಡ್ದೊಳಗೆ ಬರಲೇಬೇಕು. ಯಾಕಂದರೆ ಅವ್ರು ತಯಾರಿ ಮಾಡ್ಕೋಬೇಕು, ಟೈಮ್ ಇಲ್ಲ. ಇದು 13 ಲಾಸ್ಟ್. ಕೆಲವು ಕೊನೆಗಳಿಗೆ ಆಗುವಂಥ ಬಿ ಜೆ ಪಿಯಲ್ಲಿ ಕೊನೆ 19 ತಾರೀಕೆ ಮಾಡುವಂಥ ಸನ್ನಿವೇಶ ಬಂದೇ ಬರ್ತದೆ. ನಮ್ಮಲ್ಲಿ ಒಂದು 2-3 19 ತಾರೀಕು ಆದರೂ ಕೂಡ ಆಶ್ಚರ್ಯ ಪಡೋಂಗಿಲ್ಲ. ಇದು ಎಲ್ಲ ಚುನಾವಣೆಯಲ್ಲಿ ನೋಡಿದ್ದೀವಿ ನಾವು, ಕೊನೆ ಗಳಿಗೆಯಲ್ಲಿವರೆಗೆ ಸಮಸ್ಯೆ ಗೊಂದಲ ಇದ್ದೇ ಅದು. ಯಾವುದೇ ಹೆಚ್ಚು ಕಮ್ಮಿ ಆಗಿದೆ, ಅಂಥದ್ದೇನು ಸಮಸ್ಯೆ ಇಲ್ಲ ನಮ್ಮ ದೃಷ್ಟಿಯಿಂದ. ಘೋಷಣೆ ಮಾಡಬೇಕಷ್ಟೇ. ಯಾರು ನಾವು ನೋಡ್ಬೇಕು, ಚೆಕ್ ಮಾಡ್ಬೇಕು. ನಾವು ಮತ್ತೆ ಆಲ್ರೆಡಿ ನಾವು ಅವ್ರ ಜೊತೆ ಮಾತುಕತೆ ಮಾಡಿದ್ವಿ. ಯಾರ್ಯಾರ ಹೆಸರು ಹೇಳಿದ್ರೆ ಇವ್ರಿಗೆ ನಾವು ಮಾತುಕತೆ ಮಾಡ್ತಾ ಇದೀವಿ, ಮಾಡಿದ್ದೀವಿ, ನಾವು ಮಾಡ್ತಾ ಇದ್ದೀವಿ. 13 ಆಗಬೇಕು, ಒಂದು 4-5 ಉಳಿದ್ರೆ ಉಳಿಬೋದು ಇನ್ನು ಕೊನೆಯವರೆಗೆ, ಹೇಳೋಕ್ಕಾಗೋಲ್ಲ. ಸೊ ಸುಮಾರು ಇನ್ನು 58 ಆಗಬೇಕು, ಇನ್ನು 50-42 ಆಗಿದೆ, 58 ಆಗಬೇಕು. ಮಾಡ್ತಾ ನಾವು ಬರೀ ಚುನಾವಣೆಗಿಂತ ಚುನಾವಣೆ ಪ್ರಚಾರ ಮಾಡಿ ನಾವು ನಿರಂತರವಾಗಿ ಜನರ ಜೊತೆ ಸಂಪರ್ಕಲಿದ್ದೀವಿ, ಕೆಲಸ ಮಾಡ್ತೀವಿ. ಹೀಗಾಗಿ ನಾವು ಚುನಾವಣೆ ಬಂದಾಗ ಚುನಾವಣೆ ಮಾಡಬೇಕಂತ ನಮ್ಮಲ್ಲಿ ಸಿಸ್ಟಮ್ ಇಲ್ಲ. 5 ವರ್ಷಕ್ಕೆಲ್ಲ ನಾವು
ಚುನಾವಣೆ ಅಂತ ಟ್ರೀಟ್ ಮಾಡ್ತೀವಿ. ಮಾಡ್ತೇವೆ, ಅವರು ಜವಾಬ್ದಾರಿ ತಗೊಂಡು ಮಾಡ್ತಿದ್ದಾರೆ ಅಷ್ಟೇ. ನಮ್ಮ ಕಾರ್ಯಕರ್ತರು ಕೂಡ ಜವಾಬ್ದಾರಿಯಿಂದ ಮಾಡ್ತಿದ್ದಾರೆ. ನಾವು ಕೂಡ ಎಲ್ಲ ಹಳ್ಳಿಗೂ ವಿಸಿಟ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪರವಾಗಿ ಇದೆ ಅಲ್ಲ, ಕಾಂಗ್ರೆಸ್ ಪರವಾಗಿ ಇಡೀ ರಾಜ್ಯದಲ್ಲಿ ಇದೆ. ಸರ್ವೆಗಳು ಕೂಡ ತೋರಿಸ್ತಾ ಇದೆ, ಜನರು ಮಾತಾಡ್ತಾರೆ, ಅಧಿಕಾರಿಗಳ ಬಾಯಲ್ಲಿ, ವ್ಯಾಪಾರಿಗಳ ಬಾಯಲ್ಲಿ, ರೈತರ ಬಾಯಲ್ಲಿ ನ್ಯಾಚುರಲ್ ಆಗಿ ಕಾಂಗ್ರೆಸ್ನ ಅಗ್ಗಲಿಸ್ಬೇಕಂತ ಬರ್ತಾ ಇದೆ. ಸೊ ಅದನ್ನು ನಾವು ಸರಿಯಾದ ರೀತಿಯಿಂದ ಉಪಯೋಗ ಮಾಡ್ಕೋಬೇಕು. ಎರಡು ಟಿಕೆಟ್ ಕೊಡೋದು ನಮ್ಮ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಅಧ್ಯಕ್ಷರು ನಿರ್ಣಯ ತಗೋಬೇಕು. ಸೊ ಒಂದು ಕೇಳಿದ್ರೆ ಒಂದೇ ಮಾಡ್ಬೇಕಾಯ್ತು, ಎರಡಾದ್ರೆ ಎರಡು ಮಾಡ್ಬೇಕಾಯ್ತು. ಅದು ಅಂತಿಮವಾಗಿ ನಮ್ಮ ವರಿಷ್ಠರಿಗೆ ಬಿಟ್ಟಂತ ವಿಚಾರ. ನೋಡಿ, ಇದೆಲ್ಲ ಚರ್ಚೆಗೆ ಅಷ್ಟೇ ಸೀಮಿತ. ಅಂತಿಮವಾಗಿ 113 ಬರಬೇಕು, ಬಂದು ನಾವೆಲ್ಲ ಕೂತ್ಬೇಕು, ಕುಂತಾಗ ಚರ್ಚೆ ಆದಾಗ ಇದೆಲ್ಲ ಡಿಸ್ಕಷನ್ ಮಾಡಿದ್ರೆ 30. ಈಗ ಸುಮಾರು ಎಲ್ಲಿಂದ ನಾವೇನೋ ಒಂದು ಹೇಳಿಕೆ ಕೊಟ್ಟರೆ ಅದು ಸರಿಯಾದ ದಿಕ್ಕಿನಲ್ಲಿ ಬರೋಲ್ಲ. 113 ಜನ ನಾವು ಕೂಡಬೇಕು, ಕುಂತಾಗ ಈ ಚರ್ಚೆ ಆದ್ರೆ ಅದು 30 ಹೋಗ್ಬೇಕು, ಆವಾಗ ಚರ್ಚೆ ಮಾಡೋದು. ಅವ್ರು ಏನು ಹೇಳ್ತಾರೆ, ನಿತೀಶ್ ಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದು ಪರಮೇಶ್ವರ್ ಅವರ ಬಾಯಲ್ಲಿ ಮುಚ್ಚಿಸುವ ಸಲುವಾಗಿ ಅಥವಾ ಅದೇ ಹೇಳಿದ್ರೆ ನಾವು ಹೊರಗಡೆಯಿಂದ ಸುಮ್ಮನೆ ಚರ್ಚೆಗೆ ಅಷ್ಟೇ ಇದು, ಚರ್ಚೆಗೆ ಆರ್ ಅಂತಿರಲ್ಲ, ಚರ್ಚೆಗೆ ಅಷ್ಟೇ ಇದು ಸೀಮಿತ. ನಾವು ಯಾವಾಗ 113 ಜನ ಒಳಗೆ ಕೂಡ್ತೀವಿ ಅವಾಗ ಯಾರೇ ಪ್ರಸ್ತಾಪ ಮಾಡಿದ್ರೆ ಇದಕ್ಕೆ ಮಹತ್ವ ಇರ್ತೈತೆ. ಈಗ ಹೊರಗಡೆ ಮಾಡಿದ್ರೆ ಏನು ಮಾಡೋರು, ಇನ್ನೂ ಚುನಾವಣೆ ಆಗಿಲ್ಲ, ನಾವೆಷ್ಟು ಬರ್ತೀವಿ ಬೇರೆಯವ್ರು ಎಷ್ಟು ಬರ್ತಾರೆ ಇನ್ನೂ ನಿರ್ದಿಷ್ಟವಾಗಿ ಗೊತ್ತಿಲ್ಲ, ಜನರ ಕೈಯಲ್ಲಿದೆ. ಸೊ 113 ಜನ ಕೂತಾಗ ಇದನ್ನು ಯಾರು ಹೇಳಿದ್ರೆ ಅವಾಗ ಅದಕ್ಕೆ ಚರ್ಚೆ ಪ್ರಾರಂಭ ಆಗುತ್ತೆ, ಮಹತ್ವ ಬರ್ತೈತೆ. ಮುಖ್ಯವಾಗಿ ಗೆಲ್ಲೋದೇ ಮಾಡಿದ ಮಾಡಿರ್ಬೋದು ಯಾರು, ಅವರು ಅವ್ರ ಜೊತೆ ಸಂಪರ್ಕ ಹೇಳಿದ್ದು ನಮ್ಮ ಹೇಳಿದ್ರು. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಆಗಿಲ್ಲ, ರಾಜ್ಯ ಮಟ್ಟದಲ್ಲಿ ಆದರೆ ಆಗಿರ್ಬೋದು, ನಮಗೆ ಅದು ಗಮನಕ್ಕಿಲ್ಲ. ನಮ್ಮ ಗಮನಕ್ಕೆ ಬಂದಾಗ ಅದ್ರ ಬಗ್ಗೆ ತಮಗೆ